श्री सद्गुरुनाथ लीलामृत इंदिन शीर्षिके गुरु कृपे भवसागर दाटुव दोणी। 15-20 दिनगळाद मेले गुरुनाथरन्नु ई ताई नोडलु होदरंते होगुव मोदले अदेनो गुरुनाथर प्रसन्न वदनवेनगे सिगुवुदेंब भरवसे इवरिगित्तु। ಅಲ್ಲದೆ ಒಂದು ಪಾತ್ರೆಯೊಳಗಿನ ಅನ್ನ ಬೆಂದಿದೆಯೋ ಇಲ್ಲವೇ ಎಂಬುದನ್ನು ತಿಳಿಯಲು ಅಡುಗೆ ಮಾಡುವವರು ಒಂದೆರಡು ಅಗುಳುಗಳನ್ನು ಪರೀಕ್ಷಿಸಿ ನಿರ್ಧರಿಸುವಂತೆ ಮಾತೃಸ್ವರೂಪಿಯಾದ ಗುರುನಾಥರಿಗೆ ಈ ತಾಯಿಯ ನೋವು ಅವರ ಮನದಾಳದ ಪ್ರೀತಿಯ ಭಕ್ತಿಯ ಅರಿವಾಗಿತ್ತೆಂಬಂತೆ ಇವರು ಆ ದಿನ ಗುರುನಾಥರ ಮನೆಯೊಳಗೆ ಪ್ರವೇಶ ಮಾಡಿ ಗುರುನಾಥರಿಗೆ ನಮಸ್ಕರಿಸಿದರಂತೆ. ಸುತ್ತಮುತ್ತಲೂ ತುಂಬ ಶಿಷ್ಯರು ಅದಾಗಲೇ ಕೂತಿದ್ದರು. ಗುರುನಾಥರ ಪ್ರಶಾಂತ ಮುಖ, ಇತರರ ನೋವನ್ನು ನಿವಾರಿಸುವ ಆನಂದದಾಯಕ ದೃಷ್ಟಿ ಗೋಚರಿಸಿತು. ಒಂದು ಕೃಪಾದೃಷ್ಟಿ ಇಂದಲೇ ನೆಮ್ಮದಿಯ ಕಡಲನ್ನೇ ಧಾರೆ ಎರೆಯುವ ಗುರುನಾಥರ ಪ್ರೀತಿಯ ಅಮ್ಮನ ನಲ್ಮೆ ಇವರಿಗೆ ದೊರೆಯಿತಂತೆ. ಮುಂದೆಂದು ಗುರುನಾಥರು ಬೈದದ್ದೇ ಇಲ್ಲವಂತೆ, ಬಂದಾಗಲೆಲ್ಲ ಕರುಣೆಯ ಕಡಲನ್ನೇ ಕಂಡರಂತೆ. ಇವರು 6-7 ಬಾರಿ ಗುರುನಾಥರ ದರ್ಶನ ಮಾಡಿದರು. ಇವರ 3ನೆಯ ಬಾರಿಯ ದರ್ಶನದ ಸಾರ್ಥಕತೆಯನ್ನು ಅವರು ಹೀಗೆ ವಿವರಿಸುತ್ತಾರೆ. ಅಂದು ಅದು 3ನೆಯ ಬಾರಿ ನಾನು ಗುರುನಾಥರ ಮನೆಗೆ ಬಂದದ್ದು. ಅವರಿಗೆ ನಮಸ್ಕರಿಸಿ ಎಲ್ಲರಂತೆ ಒಂದು ಕಡೆ ಮೂಲೆಯಲ್ಲಿ ದೂರ ಕುಳಿತಿದ್ದೆ. ಸದ್ಯ ನನ್ನನ್ನು ತಮ್ಮ ಮನೆಯಲ್ಲಿ ತಮ್ಮೆದುರು ಕೂರಲು ಗುರುನಾಥರು ಬಿಟ್ಟಿದ್ದಾರಲ್ಲ ಎಂಬುದೇ ನನ್ನ ದೊಡ್ಡ ಭಾಗ್ಯ ಎಂಬ ಭಾವ ನನ್ನೊಳಗೆ ಉದಯಿಸಿತ್ತು. ಬೆಂಗಳೂರಿಗೆ ಹೋದರೂ ಗುರುನಾಥರನ್ನು ಕಾಣುವ ತವಕ ಅತಿಯಾದಾಗ ಹೊರಟು ಬಂದು ಬಿಡುತ್ತಿದ್ದೆ. ಮನದ ದುಗುಡವೆಲ್ಲ ಆ ವಾತಾವರಣದಲ್ಲಿ ತಿಳಿಯಾಗಿ ಆನಂದವಾದಾಗ ಅವರಪ್ಪಣೆ ಪಡೆದು ಹೊರಡುತ್ತಿದ್ದೆ. ಆದರೆ ಈ ದಿನ ನನ್ನ ಜನ್ಮದ ಸುದಿನವೆಂದರೆ ತಪ್ಪಲ್ಲ. ಗುರುನಾಥರು ಎದ್ದು ಒಳಹೋಗಿ ಕೆಲಸ ಮಾಡು ಎಂದಾಗ ನನಗಾದ ಸಂತಸ ಅಷ್ಟಿಷ್ಟಲ್ಲ. ಗುರುನಾಥರು ನನ್ನನ್ನು ತಮ್ಮ ಹೃದಯಕ್ಕೆ ಹತ್ತಿರವಾಗಿಸಿಕೊಂಡು ನನಗೆ ಗುರುಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟರಲ್ಲ ಎಂದು ಸಂಭ್ರಮಿಸಿದೆ. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಜೀವನ ನಡೆಸಿರುವವರೇ ಆ ಗುರುನಾಥರು. ಮಾತನಾಡುತ್ತಾ ಆಡುತ್ತಾ ಆ ತಾಯಿಯ ಗಂಟಲು ಕಟ್ಟಿ ಹೋಗಿ ಮಾತು ಮೌನದ ಆಸರೆ ಪಡೆಯಿತು. ಹೌದು, ಗುರುಪ್ರೀತಿ ಎಂದರೆ ಇದೇ ಅಲ್ಲವೇ? ಎಷ್ಟೋ ವರ್ಷಗಳ ಕೆಳಗೆ ನಡೆದ ಘಟನೆಯನ್ನು ಯಾವಾಗ ನೆನೆದರೂ ಭಾವುಕ ಹೃದಯ ಆರ್ದ್ರವಾಗುತ್ತದೆ. ಮಾತಾಡದ ಪರಿಸ್ಥಿತಿ ನಿರ್ಮಾಣವಾಗಿ ಮೌನದ ರಾಜ್ಯ ಶುರುವಾಗುತ್ತದೆ. ಒಂಟಿಯಾದ ಪತಿಯನ್ನು ಕಳೆದುಕೊಂಡು ಆ ತಾಯಿಯನ್ನು ನಂಬಿದ ಗುರುನಾಥರು ಅದು ಹೇಗೆ ಹೆಜ್ಜೆ ಹೆಜ್ಜೆಗೂ ಆಸರೆಯಾಗಿ ನಿಂತು ಇವರನ್ನು ಸಂರಕ್ಷಿಸಿದರು. ತಮ್ಮ ಭವಸಾಗರದ ಭೀಕರ ಪಯಣಕ್ಕೆ ಗುರುನಾಥರ ಕೃಪೆ ಎಂಬ ದೋಣಿ ಅದು ಹೇಗೆ ಅಂದು ಇಂದು ಮುಂದು ಸಹಕಾರಿಯಾಗಿದೆ ಎಂಬುದನ್ನವರು ಮುಂದುವರೆಸಿದರು. ಹೀಗೆ ಗುರುನಾಥರು ನನ್ನ ರಕ್ಷಣೆಯ ಹೊಣೆ ಹೊತ್ತರು. ತಮ್ಮ ಅಂತರಂಗದ ಕಕ್ಷೆಗೆ ತೆಗೆದುಕೊಂಡದ್ದು ನನ್ನ ಅದೆಷ್ಟೋ ಜನ್ಮಗಳ ಸುಕೃತವೋ. ಮುಂದೆ ನನ್ನ ಮಗಳು 2ನೆಯ ಬಾರಿ ಮಗುವನ್ನು ಹೆರುವ ಸಂದರ್ಭ ಬಂದಿತು. ಇದು ಬಹಳ ಅಪಾಯಕಾರಿಯಾಗಿತ್ತು. ಏಕೆಂದರೆ ನನ್ನ ಯಜಮಾನರು ಇರುವಾಗಲೇ ಮೊದಲ ಮಗು ಜನಿಸಿತ್ತು. ಬಹು ಸಂಕಟದ ಪ್ರಸಂಗವೇರ್ಪಟ್ಟಿತ್ತು. ಡಾಕ್ಟರುಗಳು ಬಹಳವಾಗಿ ಎಚ್ಚರಿಕೆಯಿಂದ ಇರಬೇಕೆಂದು ಎಚ್ಚರಿಸಿದ್ದರು. ಆದರೆ ಇದೆಲ್ಲ ಮೀರಿ ಆಕೆ ಮತ್ತೆ ತಾಯಿಯಾಗುತ್ತಿದ್ದಾಳೆ ಎಂದಾಗ ನನ್ನ ಜಂಗಾಬಲವೇ ಉಡುಗಿ ಹೋಯಿತು. ಹಾಗೇನೋ ನಮ್ಮ ಯಜಮಾನರಿದ್ದರು, ಈಗ ನಾನು ಒಬ್ಬಂಟಿ, ನನಗಾರು ಗತಿ ಎಂದು ಒಂದು ಕ್ಷಣ ಬೆಚ್ಚಿಬಿದ್ದೆ. ತತ್ಕ್ಷಣ ಅನಾಥರ ನಾಥರಾದ ಗುರುನಾಥರ ನೆನಪಾಗಿ ಅವರಡಿಗೆ ಓಡಿದೆ. ಮನದಲ್ಲಿ ಏನೇನೋ ಬೇಡದ ವಿಚಾರಗಳು ಹೇಳುತ್ತಿದ್ದವು. ಗುರುನಾಥರ ಬಳಿ ಬಂದು, ಅಪ್ಪ ತಂದೆ ಕಾಪಾಡಪ್ಪ, ನೀನಿಲ್ಲದೆ ಬೇರೆ
ದಾತಾರರಾರಿದ್ದಾರೆ ಈ ಅವಲೆಗೆ ಎಂದು ಬೇಡುತ್ತಾ ನಮಸ್ಕರಿಸಿ ಎದ್ದಾಗ ಗುರುನಾಥರು ನಗುಮುಖದಿಂದ ಯಾಕಿಷ್ಟು ಗಾಬರಿಯಾಗಿದ್ದೀಯಾ, ಎಲ್ಲ ಸರಿಯಾಗುತ್ತೆ, ಚಿಂತೆ ಬೇಡ, ನಾನಿದ್ದೀನಿ ಎಂದು ಅಭಯ ನೀಡಿದರು. ಮುಂದೆ ಪ್ರಸವದ ಸಮಯ ಅದೆಷ್ಟು ಸುಲಭವಾಗಿ ಎಲ್ಲ ಸುಖಮಯವಾಗಿ ನಡೆದು ಹೋಯಿತು ಎಂದರೆ ಊಹಿಸಲೂ ಅಸಾಧ್ಯ. ನನ್ನ ಮನಸ್ಸು ನಿರಾಳವಾಯಿತು. ನನ್ನ ಪ್ರತಿ ಕ್ಷಣಗಳಲ್ಲೂ ಗುರುನಾಥರ ಅಭಯಹಸ್ತ ನನ್ನನ್ನು ಕಾಪಾಡುತ್ತಿದೆ. ನನ್ನ ಒಂದೊಂದು ಉಸಿರಿನಲ್ಲೂ ಅವರದೇ ಧ್ಯಾನ ಸಾಗುತ್ತಿದೆ. ನನಗೆ ನಿರಂತರ ಒಂದೇ ಚಿಂತೆ, ಅದೆಂದರೆ ಇಂತಹ ಗುರುಕೃಪಾ ಛತ್ರದಿಂದ ನಾನೆಂದು ದೂರವಾಗಬಾರದು. ಅವರ ಕರುಣೆಯ ಭಿಕ್ಷೆಯ ಅಡಿಯಲ್ಲಿ ನನ್ನ ಬಾಳು ಪೂರ್ಣವಾಗಬೇಕು ಎಂದು ಬೇಡುತ್ತಾ ಇರುತ್ತೇನೆ ಯಾವಾಗಲೂ. ಒಮ್ಮೆ ಗುರುಕೃಪೆ ಎಂಬ ಕಲ್ಪವೃಕ್ಷ ನಮಗೆ ದೊರೆತಾಗ ಅದನ್ನಾರಾದರೂ ಬಿಡುತ್ತಾರೆಯೇ? ನಿಷ್ಠೆ ನಿರಂತರ ಅವರ ಸ್ಮರಣೆಯೊಂದಿಗೆ ಸಾಕಲ್ಲವೇ? ಅಂತಹ ಸ್ಮರಣೆಯೇ ಈ ಸತ್ಸಂಗವಾಗಲಿ. ಸ್ವಾತ್ಮ ರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ.